ಇಂದು ಧರ್ಮಸಭೆಯು ಸಂತ ಹಿಲ್ಲೇರಿಯನ್ ಇವರ ಸ್ಮರಣೆಯನ್ನು ಅಥವಾ ಹಬ್ಬವನ್ನು ಆಚರಿಸ್ತಾ ಇದೆ. ಹಿಲ್ಲೇರಿಯನ್ ಅಥವಾ ಹಿಲ್ಲೇರಿಯನ್ ದಿ ಗ್ರೇಟ್ ಎಂದು ಕರೆಯಲ್ಪಡುವ ಈತ ಆಂಥೋನಿ ದ ಗ್ರೇಟ್, ಇವರ ಉದಾಹರಣೆಯ ಪ್ರಕಾರ ಹಲವಾರು ವರ್ಷ ಮರುಭೂಮಿಯಲ್ಲಿ ತನ್ನ ಜೀವನದ ಬಹುಪಾಲನ್ನು ಕಳೆದಂತಹ ವ್ಯಕ್ತಿ. ಈ ಸಂತರನ್ನು ಬಹಳಷ್ಟು ಇಷ್ಟಪಟ್ಟಂತಹ ಸಂತ ಜೆರೋಮ್ರವರು ಇವರ ಜೀವನ ಚರಿತ್ರೆಯನ್ನು 390 ಬರೆಯುತ್ತಾರೆ. ಸಮರ್ಪಿತ ತಪಸ್ವಿ ಜೀವನದ ಎಳೆ ಎಳೆಯನ್ನು ದಾಖಲೆಯನ್ನಾಗಿ ಅವರು ಮಾಡ್ತಾರೆ. ಹಿಲೇರಿಯನ್ ಗಾಜಾ ದಕ್ಷಿಣದ ತಬಾಥಾದಲ್ಲಿ ಅಕ್ರೈಸ್ತ ಪೋಷಕರಿಗೆ ಜನಿಸ್ತಾರೆ. ಅವರು ಅಲೆಕ್ಸಾಂಡ್ರಿಯಾದಲ್ಲಿ ವ್ಯಾಕರಣ ಶಾಸ್ತ್ರಜ್ಞರೊಂದಿಗೆ ವಾಕ್ಚಾತುರ್ಯವನ್ನು ಯಶಸ್ವಿಯಾಗಿ ಅಧ್ಯಯನ ಮಾಡ್ತಾರೆ. ಅಲೆಕ್ಸಾಂಡ್ರಿಯಾದಲ್ಲಿ ಅವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ತಾರೆ ಎನ್ನುವುದನ್ನು ಸಂತ ಜೆರೋಮ್ರವರು ದಾಖಲಿಸ್ತಾರೆ. ಅದರ ನಂತರ ಅವರು ತಮ್ಮ ದಿನದ ಸಂತೋಷವನ್ನು ದೂರವಿಟ್ಟು ರಂಗಭೂಮಿ, ಸರ್ಕಸ್ ಮತ್ತು ಅರೇನಾ ಇವುಗಳೆಲ್ಲವನ್ನು ಬಿಟ್ಟು ದೇವಾಲಯಕ್ಕೆ ಹಾಜರಾಗಲು ಸಮಯವನ್ನು ಪಡೀತಾರೆ. ಸೇಂಟ್ ಜೆರೋಮ್ರವರ ಪ್ರಕಾರ ಅವರು ದುರ್ಬಲವಾದ ಆರೋಗ್ಯದ, ತೆಳ್ಳಗಿನ ಹಾಗೂ ಸೂಕ್ಷ್ಮ ಯುವಕರಾಗಿರ್ತಾರೆ. ಸನ್ಯಾಸಿಗಳ ಜೀವನದ ಆರಂಭಗಳು ಸಂತ ಆಂಟೋನಿ ಅವರ ಹೆಸರನ್ನು, ಈಜಿಪ್ಟ್ನ ಎಲ್ಲ ಜನಾಂಗಗಳ ಬಾಯಲ್ಲಿ ಇದ್ದಂಥ ಹೆಸರು ಸೇಂಟ್ ಆಂಟೋನಿ ದ ಗ್ರೇಟ್. ನಂತರ ಹಿಲೇರಿಯನ್ 15 ವಯಸ್ಸಿನಲ್ಲಿ ಮರುಭೂಮಿಯಲ್ಲಿ ವಾಸಿಸಲು ಹೋಗ್ತಾರೆ. 2 ಕಾಲ ಆಂಟೋನಿಯ ಸಂತ ಆಂಟೋನಿ ಆಶ್ರಮವು ರೋಗಗಳಿಂದ ಅಥವಾ ರಾಕ್ಷಸ ಬಾಧೆಗಳಿಂದ ಪರಿಹಾರವನ್ನು ಹುಡುಕುವ ಸಂದರ್ಶಕರೊಂದಿಗೆ ನಿರತವರಾಗಿರುತ್ತದೆ. ಹಿಲೇರಿಯನ್ ಕೆಲವು ಸನ್ಯಾಸಿಗಳೊಂದಿಗೆ ಮನೆಗೆ ಮರಳುತ್ತಾರೆ. ತಬಾತದಲ್ಲಿ ಅವನ ಹೆತ್ತವರು ಈ ಮಧ್ಯೆ ಇರೋದಿಲ್ಲ, ನಿಧನರಾಗಿರ್ತಾರೆ. ಅವರು ತನ್ನ ಪಿತ್ರಾರ್ಜಿತ ಸೊತ್ತನ್ನು ತನ್ನ ಸಹೋದರರಿಗೆ ಮತ್ತು ಬಡವರಿಗೆ ಕೊಟ್ಟು ಪುನಃ ಅರಣ್ಯಕ್ಕೆ ಹೊರಟೋಗ್ತಾರೆ. ಮಜೋಮದಲ್ಲಿ ಸಮಯ ಸಂಪಾದಿಸಿ ದಿ ಟೆಂಪ್ಟೇಷನ್ ಆಫ್ ಸೇಂಟ್ ಹಿಲೇರಿಯನ್ ಆಕ್ಟೇವ್ ಟೆಸಾರ್ಟ್ಸ್ ಎನ್ನುವಂತಹ ಪುಸ್ತಕದಲ್ಲಿ ಲಿಖಿತವಾದ ಪ್ರಕಾರ ಹಿಲೇರಿಯನ್ ಗಾಜಾ ಬಂದರಿನ ನೈಋತ್ಯ ಪ್ರದೇಶದಲ್ಲಿರ್ತಾರೆ. ಒಂದು ಬದಿಯಲ್ಲಿ ಸಮುದ್ರದ ಸೀಮೆ ಮತ್ತೊಂದೆಡೆ ಜೌಗು ಪ್ರದೇಶವಾಗಿರುತ್ತೆ. ದರೋಡೆಕಾರರಿಗೆ ಕುಖ್ಯಾತವಾಗಿದ್ದ ಕಾರಣ ಅವನ ಸಂಬಂಧಿಕರು, ಸ್ನೇಹಿತರು ಅವನಿಗೆ ಎದುರಾಗುವ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿದ್ದರಿಂದ ಅದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯದಿರುವುದು ಅವರಿಗೆ ಮನವರಿಕೆಯಾಗುತ್ತದೆ. ಆತನೊಂದಿಗೆ ಒರಟಾದ ಲಿನಿನ್ನ ಅಂಗಿ, ಸೇಂಟ್ ಆಂಟೋನಿ ನೀಡಿದ ಚರ್ಮಗಳ ಮೇಲಂಗಿ ಮತ್ತು ಒರಟಾದ ಕಂಬಳಿಯನ್ನು ಮಾತ್ರ ಅವರು ತೆಗೆದುಕೊಂಡು ಹೋಗ್ತಾರೆ. ಅಲೆಮಾರಿ ಜೀವನವನ್ನು ನಡೆಸ್ತಾರೆ. ಕಠಿಣ ಉಪವಾಸವನ್ನು ಮಾಡ್ತಾರೆ. ಸೂರ್ಯಾಸ್ತಮದ ನಂತರ ಅವರ ಮಿತ ವ್ಯಯದ ಊಟದಲ್ಲಿ ಅವರು ಪಾಲ್ಗೊಳ್ತಾರೆ. ಬುಟ್ಟಿಗಳನ್ನು ನೇಯುವ ತನ್ನನ್ನು ತಾನು ಬೆಂಬಲಿಸಿಕೊಳ್ತಾರೆ. ಹಿಲೇರಿಯನ್ ಮರುಭೂಮಿಯಲ್ಲಿ ಕಷ್ಟ ಮತ್ತು ಸರಳತೆಯ ಜೀವನವನ್ನು ನಡೆಸ್ತಾರೆ. ಅಲ್ಲಿ ಅವರು ಹತಾಶೆಗಳ ಪ್ರಲೋಭನೆಗಳನ್ನು ಒಳಗೊಂಡಿರುವ ಆಧ್ಯಾತ್ಮಿಕ ಶುಷ್ಕತೆಯನ್ನು ಅನುಭವಿಸುತ್ತಾರೆ. ವಿಷಯ ಲೋಲುಪತೆಯ ಆಲೋಚನೆಗಳಿಂದ ಸುತ್ತುವರಿದ ಅವರು ಇನ್ನೂ ಹೆಚ್ಚು ಉಪವಾಸವನ್ನು ಮಾಡ್ತಾರೆ. ಅವನ ಎಲುಬುಗಳನ್ನು ಒಟ್ಟಿಗೆ ಹಿಡಿದುಕೊಳ್ಳುವಷ್ಟು ವ್ಯರ್ಥವಾಯಿತು ಎಂದು ಸಂತ ಜೆರೋಮ್ರವರು ದಾಖಲಿಸ್ತಾರೆ. ಸಂತ ಜೆರೋಮ್ರವರ ಪ್ರಕಾರ ಅವನ ಪ್ರಲೋಭನೆಗಳು ರಾತ್ರಿ ಮತ್ತು ಹಗಲು ರಾಕ್ಷಸರ ಬಲೆಗಳು ಎಂಬ ವೈವಿಧ್ಯಮಯವಾಗಿದೆ. ನಾನು ಅವುಗಳನ್ನು ಹೇಳಲು ಬಯಸಿದರೆ ಒಂದು ಪರಿಮಾಣವು ಸಾಕಾಗುವುದಿಲ್ಲ. ಅವನು ಮಲಗಿದಾಗ ಬೆತ್ತಲೆಯಾದ ಹೆಂಗಸರು ಅವನಿಗೆ ಎಷ್ಟು ಬಾರಿ ಕಾಣಿಸಿಕೊಂಡರು, ಅವನು ಹಸಿದಿರುವ ಆಗ ಎಷ್ಟು ಬಾರಿ ರುಚಿಕರವಾದ ಹಬ್ಬಗಳು ಎನ್ನುವಂತೆ ಲೈಫ್ ಆಫ್ ಸೇಂಟ್ ಹಿಲೇರಿಯನ್ ಎಂದು ಸಂತ ಜೆರೋಮ್ರವರು ಬರೆದಿರುತ್ತಾರೆ. ಅವರು ಅಂತಿಮವಾಗಿ ಆಧುನಿಕ ಡೇರ್ ಅಲ್ ಬಲಾಹ್ ಸ್ಥಳದಲ್ಲಿ ರೀಡ್ಸ್ ಮತ್ತು ಸೆಡ್ಜ್ಗಳ ಗುಡಿಸಲುಗಳನ್ನು ನಿರ್ಮಿಸ್ತಾರೆ. ಅದರಲ್ಲಿ ಅವರು 4 ಕಾಲ ವಾಸಿಸಿರ್ತಾರೆ. ನಂತರ ಅವರು ಸಣ್ಣ ಚಾವಣಿಯ ಕೋಶವನ್ನು ನಿರ್ಮಿಸ್ತಾರೆ. ಮನೆಗಿಂತ ಸಮಾಧಿ ಅಲ್ಲಿ
ರಶ್ ಹಾಸಿಗೆಯ ಮೇಲೆ ಮಲಗ್ತಾರೆ, ಬೈಬಲನ್ನು ಪಠಿಸ್ತಾರೆ, ಸ್ತೋತ್ರಗಳನ್ನು ಹಾಡ್ತಾರೆ. ಆತ ನಗ್ನನಾಗಿರ್ತಾರೆ, ತನ್ನ ಬಟ್ಟೆಗಳನ್ನು ಎಂದಿಗೂ ಒಗೆಯುವುದಿಲ್ಲ. ಅವುಗಳನ್ನು ವರ್ಷಕ್ಕೊಮ್ಮೆ ಮಾತ್ರ ಆತ ಕೂದಲನ್ನು ಪೋಳಿಸ್ಕೊಳ್ತಾರೆ. ಒಮ್ಮೆ ದರೋಡೆಕೋರರು ಭೇಟಿಯಾದಾಗ ಅವರು ಸಾವಿಗೆ ಎದುರುದಿಲ್ಲ ಎಂದು ತಿಳಿದಾಗ ದರೋಡೆಕೋರರು ಆತನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾರೆ. ಸೇಂಟ್ ಜೆರೋಮ್ ಹಿಲೇರಿನವರ ಆಹಾರವನ್ನು ಅರ್ಧ ಪಿಂಡ್ ಮೊಸೂರವನ್ನು ತಣ್ಣೀರಿನಿಂದ ತೇವಗೊಳಿಸಲಾಗುತ್ತದೆ ಎಂದು ವಿವರಿಸ್ತಾರೆ. 3 ವರ್ಷಗಳ ನಂತರ ಅವರು ಉಪ್ಪು ಮತ್ತು ನೀರಿನಿಂದ ಒಣ ಬ್ರೆಡ್ಗೆ ಬದಲಾಯಿಸ್ತಾರೆ. ಅಂತಿಮವಾಗಿ ಅವನ ದೃಷ್ಟಿ ಮಂದವಾಗುವುದನ್ನು, ಅವನ ದೇಹವು ಅಸ್ವಾಭಾವಿಕ ಒರಟುತನದಿಂದ ತುರುಕಿಗೆ ಒಳಗಾಗುವುದನ್ನು ಗ್ರಹಿಸಿದ ಅವನು ಈ ಆಹಾರದಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾನೆ. 22 ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸಿಸಿದ ನಂತರ ಅವರು ಸಿರಿಯ ಫ್ಯಾಲೆಸ್ತಿನ ಸಾಕಷ್ಟು ಪ್ರಸಿದ್ಧರಾಗಿರ್ತಾರೆ. ಸಂದರ್ಶಕರು ಅವರನ್ನು ಸಂದರ್ಶಿಸಲು ಪ್ರಾರಂಭಿಸ್ತಾರೆ, ಅವರ ಸಹಾಯಕ್ಕಾಗಿ ಮಹತ್ಕಾರ್ಯಕ್ಕಾಗಿ ಬೇಡಿಕೊಳ್ತಾರೆ. ಹೀಗೆ ಅವರು ಬದುಕಿರುವಾಗಲೇ ಹಲವಾರು ಪವಾಡಗಳನ್ನು ಅವರು ಮಾಡ್ತಾರೆ. ಡಾಲ್ಮೇಟಿಯಕ್ಕೆ ಅಂತಿಮವಾಗಿ ಸೈಪ್ರಸ್ಗೆ ಅವರು ತೆರಳುತ್ತಾರೆ. 371 ಅವರು ನಿಧನರಾಗ್ತಾರೆ. ಸಂತ ಹಿಲೇನರನ್ನವರೇ ನಮಗಾಗಿ ಪ್ರಾರ್ಥಿಸರಿ.